ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನೀವು ನೋಡ್ತಾ ಇದ್ರೆ ನವೀನ್ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ನ, ನಿಮ್ಮ ಪ್ರೀತಿಯ ನವೀನ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ನಮ್ಮ ಬಸ್ಸಿನ ಇಂಡೋನೇಷ್ಯ ಗೇಮ್ನಲ್ಲಿ ಟರ್ಬೋ ಇಂಜಿನ್ ಸೌಂಡ್ ಮೋಡ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಅಂದರೆ ಇಂದು ಟರ್ಬೋ ಇಂಜಿನ್ ಸೌಂಡ್ ಯಾವೆಲ್ಲ ವೆಹಿಕಲ್ಗಳು ಸಪೋರ್ಟ್ ಕೊಡುತ್ತೆ, ಮತ್ತು ಇಂದು ಟರ್ಬೋ ಇಂಜಿನ್ ಸೌಂಡ್ ಹೇಗೆಲ್ಲ ಕೇಳುತ್ತೆ, ಮತ್ತು ಇಂದು ಟರ್ಬೋ ಇಂಜಿನ್ ಸೌಂಡ್ ಮೋಡನ್ನು ಹೇಗೆ ಡೌನ್ಲೋಡ್ ಮಾಡೋದು, ಮತ್ತು ಹೇಗೆ ಇನ್ಸ್ಟಾಲ್ ಮಾಡೋದು ಅಂತೇಳಿ ತಿಳಿಸ್ಕೊಟ್ಟಿರ್ತೀನಿ. ವಿಡಿಯೋನ ಯಾವ್ದು ತಿಳಿಸ್ಕಿಪ್ಪಾಡಬೇಡಿ. ಅದಕ್ಕಿಂತ ಮುಂಚೆ ಇಂದು ಟರ್ಬೋ ಇಂಜಿನ್ ಸೌಂಡ್ ಮೋಡನ್ನು ಕ್ರಿಯೇಟ್ ಮಾಡಿದವರು ಟಿ ಬಿ ಆರ್ ಗೇಮಿಂಗ್ ಅಫಿಷಿಯಲ್ ಅಂತೇಳಿ ಯೂಟ್ಯೂಬ್ ಚಾನಲ್ ಅವರು, ಅವರೊಂದು ಲಿಂಕನ್ನು ಕೊಟ್ಟಿರ್ತೀನಿ, ಅವ್ರಿಗೆ ಕೂಡ ಸಪೋರ್ಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಕೆಳ ಕಾಣ್ತಾ ಕೆಂಪು ಬಣ್ಣ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನ್ಗೆ ಟ್ಯಾಪ್ ಮಾಡಿ. ಅದಂತ ಆಪ್ಷನ್ಸ್ ಕೊಟ್ಟರೆ ನಾನು ಅಪ್ಲೋಡ್ ಮಾಡೋ ವಿಡಿಯೋ ನೋಟಿಫಿಕೇಶನ್ ಎಲ್ಲ ಬರುತ್ತೆ, ವಿಡಿಯೋ ಯಾವ್ದು ರೀತಿ ಮಿಸ್ ಆಗೋದಿಲ್ಲ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಇರುತ್ತೆ ಫ್ರೆಂಡ್ಸ್, ಅಲ್ಲಿ ಕೂಡ ಹೋಗಿ ಫಾಲೋ ಮಾಡಿದರೆ ನನ್ನ ಬಸ್ಸು ರಿಲೇಟೆಡ್ ಯೂಟ್ಯೂಬ್ ರಿಲೇಟೆಡ್ ಅಲ್ಲಿ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಹಾಗಾದರೆ ತಡ ಮಾಡೋದು ಬೇಡ ಫ್ರೆಂಡ್ಸ್, ಮೊದಲಿಗೆ ಒಂದು ಟರ್ಬೋ ಇಂಜಿನ್ ಸೌಂಡ್ ಹೇಗೆಲ್ಲ ಕೇಳುತ್ತೆ ಅಂತ ನೋಡ್ಕೊಂಡು ಬರೋಣ. ಆ ನಂತರ ಈ ಒಂದು ಟರ್ಬೋ ಇಂಜಿನ್ ಸೌಂಡ್ ಮೋಡನ್ನು ಹೇಗೆ ಡೌನ್ಲೋಡ್ ಮಾಡೋದು, ಮತ್ತು ಹೇಗೆ ಇನ್ಸ್ಟಾಲ್ ಮಾಡೋದು ಅಂತೇಳಿ ಮೊಬೈಲಲ್ಲಿ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ನೀವು ಟರ್ಬೋ ಇಂಜಿನ್ ಸೌಂಡ್ ಮೋಡ್ ಯಾವ ರೀತಿ ಕೇಳುತ್ತೆ ಅಂತ ನೋಡಿದ್ರಲ್ವ, ಇನ್ನು ಈ ಒಂದು ಟರ್ಬೋ ಇಂಜಿನ್ ಸೌಂಡ್ ಮೋಡ್ ಯಾವ ವೆಹಿಕಲ್ಗಳ ಸಪೋರ್ಟ್ ಕೊಡುತ್ತೆ, ಯಾವ ವೆಹಿಕಲ್ಗಳ ಸಪೋರ್ಟ್ ಕೊಡಲ್ಲ ಅಂತ ನೀವು ನನ್ನ ಕೇಳೋದಾದರೆ, ಈ ಒಂದು ಟರ್ಬೋ ಇಂಜಿನ್ ಸೌಂಡ್ ಡೆಫಾಲ್ಟ್ ವೆಹಿಕಲ್ಗಳಿಗೆ ಮಾತ್ರ ಸಪೋರ್ಟ್ ಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ನಾವು ಬಸ್ಸಿನ ಇಂಡೋನೇಷ್ಯ ಗೇಮನ್ನು ಡೌನ್ಲೋಡ್ ಮಾಡಿದಾಗ ಬಸ್ ಮೋಡ್ಗಳು ಯಾವುದಿತ್ತೋ ಆ ಒಂದು ಮೋಡ್ಗಳಿಗೆ ಮಾತ್ರ ಸಪೋರ್ಟ್ ಕೊಡುತ್ತೆ ಈ ಒಂದು ಟರ್ಬೋ ಇಂಜಿನ್ ಸೌಂಡ್. ಅಂದರೆ ನಾವು ಡೌನ್ಲೋಡ್ ಮಾಡಿದ ಮೋಡ್ ಕಾರ್ ಮೋಡು, ಬಸ್ ಮೋಡ್, ಜೀಪ್ ಮೋಡು, ಇಂಥ ಮೋಡ್ಗಳಿಗೆ ಯಾವುದೇ ರೀತಿ ಸಪೋರ್ಟ್ ಕೊಡೋದಿಲ್ಲ ಈ ಒಂದು ಟರ್ಬೋ ಇಂಜಿನ್ ಸೌಂಡ್ ಮಾಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೀ ಒಂದು ಟರ್ಬೋ ಇಂಜಿನ್ ಸೌಂಡ್ ಮಾಡನ್ನು ಹೇಗೆ ಡೌನ್ಲೋಡ್ ಮಾಡೋದಂದರೆ ನನ್ನ ಡಿಸ್ಕ್ರಿಪ್ಷನ್ ಟರ್ಬೋ ಇಂಜಿನ್ ಸೌಂಡ್ ಮಾಡ್ ಅಂತಿದೆ, ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿದಾಗ ನೀವು ಕ್ರಿಯೇಟರ್ ಚಾನಲ್ಗೆ ಹೋಗ್ತೀರ, ಅವ್ರು ನಿಮಗೆ ಒಂದು ಟರ್ಬೋ ಇಂಜಿನ್ ಸೌಂಡ್ ಮಾಡನ್ನು ಮೀಡಿಯಾ ಫೈರ್ ಮೂಲಕ ಪ್ರೊವೈಡ್ ಅನ್ನು ಮಾಡಿರ್ತಾರೆ, ನೀವು ಮೀಡಿಯಾ ಫೈರ್ ಮೂಲಕ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇನ್ನು ಮೀಡಿಯಾ ಫೈರ್ ಮೂಲಕ ಡೌನ್ಲೋಡ್ ಮಾಡಿದ ನಂತರ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತೇಳಿ ಮೊಬೈಲಲ್ಲಿ ತಿಳಿಸ್ಕೊಟ್ಟಿರ್ತೀನಿ. ಇನ್ನು ನೀವು ಟರ್ಬೋ ಇಂಜಿನ್ ಸೌಂಡ್ ಮೋಡನ್ನು ಮೀಡಿಯಾ ಫೈರ್ ಮೂಲಕ ಡೌನ್ಲೋಡ್ ಮಾಡಿದ ನಂತರ ನೀವು ನಿಮ್ಮ ಮೊಬೈಲಲ್ಲಿ ಝೆಡ್ ಆರ್ ಜಿಯವರ್ ಅಪ್ಲಿಕೇಶನ್ಗೆ ಬರಬೇಕಾಗುತ್ತೆ. ಈ ಅಪ್ಲಿಕೇಶನ್ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಡಿಸ್ಕ್ರಿಪ್ಷನ್ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಳಿ. ಆ ರೀತಿ ನಾವು ಝೆಡ್ ಆರ್ ಜಿಯವರ್ ಅಪ್ಲಿಕೇಶನ್ ಓಪನ್ ಮಾಡಿದ ನಂತರ ನಮ್ಮ ಡೌನ್ಲೋಡ್ ಫೋಲ್ಡರ್ಗೆ ಹೋಗಬೇಕಾಗುತ್ತೆ ಫ್ರೆಂಡ್ಸ್. ಆ ರೀತಿ ನಮ್ಮ ಡೌನ್ಲೋಡ್ ಫೋಲ್ಡರ್ಗೆ ಹೋದಾಗ ಫ್ರೆಂಡ್ಸ್ ಇಲ್ಲಿ ನೋಡ್ತಾರೆ ಹಿನೋ ಎಕೆ ಒನ್ ಜೆ ಟರ್ಬೋ ಸೌಂಡ್ ಪ್ಯಾಕ್ ಅಂತಿದೆಯಲ್ಲ, ಆ ಒಂದು ಝಿಪ್ ಫೈಲ್ನ ಸ್ಮಾಲ್ ಆಗಿ ಟ್ಯಾಪ್ ಮಾಡಿ, ಸ್ಮಾಲ್ ಆಗಿ ಟ್ಯಾಪ್ ಮಾಡಿದ ನಂತರ ಎಕ್ಸ್ಟ್ರಾಕ್ಟ್ ಅಂತಕ್ಕಂಥ ಅಲ್ಲಿ ಕ್ಲಿಕ್ ಮಾಡಿದಾಗ ಪಾಸ್ವರ್ಡ್ ರೆಕಮೆಂಡ್ ಮಾಡುತ್ತೆ. ನೀವು ಪಾಸ್ವರ್ಡ್ನ ಹಾಕಬೇಕಾಗುತ್ತೆ, ಇದರ ಪಾಸ್ವರ್ಡ್ ನಾವು ವೀಡಿಯೋದಲ್ಲಿ ಕೊಟ್ಟಿರ್ತೀವಿ ಫ್ರೆಂಡ್ಸ್. ನೀವು ಕ್ರಿಯೇಟರ್ ಚಾನಲ್ ಮೂಲಕ ನೀವು ಪಾಸ್ವರ್ಡ್ನ ತಿಳ್ಕೋಬೇಕಾಗುತ್ತೆ.
ಆ ರೀತಿಯಾಗಿ ಪಾಸ್ವರ್ಡ್ ಹಾಕ್ತಾಗ ಫ್ರೆಂಡ್ಸ್ ಈ ಒಂದು ಝಿಪ್ ಫೈಲ್ ಎಕ್ಸ್ಟ್ರಾಕ್ಟ್ ಆಗುತ್ತೆ, ಅಂದರೆ ಫೋಲ್ಡರ್ ರೀತಿಯಾಗಿ ಕ್ರಿಯೇಟ್ ಆಗುತ್ತೆ. ಒಂದು ಫೋಲ್ಡರ್ ಟಾಪಲ್ಲಿ ಬಂದಿರುತ್ತೆ ಫ್ರೆಂಡ್ಸ್, ಈ ಟಾಪಲ್ಲಿ ನೋಡ್ತಾರೆ ಒಂದು ಫೋಲ್ಡರ್. ಒಂದು ಫೋಲ್ಡರ್ ಮೇಲೆ ಟ್ಯಾಪ್ ಮಾಡಿ, ಒಂದು ಫೋಲ್ಡರ್ ಮೇಲೆ ಟ್ಯಾಪ್ ಮಾಡಿದಾಗ ಈ ರೀತಿಯಾಗಿ ಎಲ್ಲ ಅನ್ಝಿಪ್ ಫೈಲ್ಗಳು ಓಪನ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ಎಲ್ಲ ಫೈಲ್ಗಳನ್ನು ಕೂಡ ಕಾಪಿ ಮಾಡ್ಕೋಬೇಕಾಗುತ್ತೆ. ಏನಿಲ್ಲ, ನೀವು ಇಲ್ಲಿ ಫೈಲ್ ಮಾರ್ಕಿದೆಯಲ್ಲ ಫ್ರೆಂಡ್ಸ್, ಅಲ್ಲಿ ಕ್ಲಿಕ್ ಮಾಡಿ ಈ ರೀತಿ. ಈ ರೀತಿ ಎಲ್ಲ ಫೈಲ್ಗಳಿಗೆ ಮೇಲೆ ಟ್ಯಾಪ್ ಮಾಡಿದ ಈ ರೀತಿ ಗ್ರೀನ್ ಕಲರ್ ಟರ್ನ್ ಆಗುತ್ತೆ. ಆನಂತರ ಯಾವುದೋ ಒಂದು ಫೈಲ್ನಲ್ಲಿ ಬಿಗ್ ಆಗಿ ಟಚ್ ಮಾಡಿ ಕಾಪಿ ಅಂತ ಕಾಣುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಅಲ್ಲಿ ಕ್ಲಿಕ್ ಮಾಡಿದ ನಂತರ ನೀವು ಮೈನ್ ಡಿವೈಸ್ ಮೆಮರಿಗೆ ಬರಬೇಕಾಗುತ್ತೆ. ಡಿವೈಸ್ ಮೆಮರಿಗೆ ಬಂದ ನಂತರ ಆ್ಯಂಡ್ರಾಯ್ಡ್ OBB com.mozilla.bussid.id. ಈ ಒಂದು OBB ಟ್ರಾಫಿಕ್ ಮಾಡಿದ್ದೀವಿ, ಇದರ ಮೇಲೆ ಸ್ಮಾಲಾಗಿ ಟ್ಯಾಪ್ ಮಾಡಿ. ಸ್ಮಾಲಾಗಿ ಟ್ಯಾಪ್ ಮಾಡಿದ ನಂತರ ಅಸೆಟ್ಸ್ ಬಿಂಗ್ ಡೇಟಾ, ಅಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಎಲ್ಲ ಅನ್ಝಿಪ್ ಫೈಲ್ಗಳು ಓಪನ್ ಆಗುತ್ತೆ. ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ, ನೀವು ಇಲ್ಲಿ ಬಾಟಮಲ್ಲಿ ಒಂದು ಗ್ರೀನ್ ಕಲರ್ ರೌಂಡ್ ಅಪ್ ಮಾಡ್ತೀವಿ ಫ್ರೆಂಡ್ಸ್, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದಾಗ ಈ ಒಂದು ಟರ್ಬೋ ಇಂಜಿನ್ ಸೌಂಡ್ ಮಾಡಿ ನಿಮ್ಮ ಒಂದು ಬಸ್ ಇಂಟರ್ನೇಷನ್ ಗೇಮಲ್ಲಿ ಇನ್ಸ್ಟಾಲ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಸ್ವಲ್ಪ ಆ್ಯಡ್ ಆಗೋದು, ಸ್ವಲ್ಪ ವೇಟಿಂಗ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಸ್ವಲ್ಪ ರ್ಯಾಮ್ ಏನಾದರೂ ಕಮ್ಮಿ ಇದ್ದರೆ ಅಥವಾ ನಿಮ್ಮದೇನಾದ್ರು ಡಿವೈಸ್ ಮೆಮರಿ ಏನಾದರೂ ಸ್ವಲ್ಪ ಕಡಿಮೆ ಇದ್ದರೆ ಈ ರೀತಿ ಸ್ವಲ್ಪ ಲೋಡಿಂಗ್ ಆಗುತ್ತೆ, ಇಲ್ಲಾಂದರೆ ಟಕ್ ಟಕಾನೆ ಬೇಗ ಬೇಗನೇ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಯಾವ ರೀತಿಯಾಗಿ ಇನ್ಸ್ಟಾಲ್ ಮಾಡಿದೆ ಈ ಒಂದು ಟರ್ಬೋ ಇಂಜಿನ್ ಸೌಂಡ್ ಮಾಡೋದು ನಿಮ್ಮ ಒಂದು ಬಸ್ ಇಂಟರ್ನೇಷನ್ ಗೇಮ್ ಅಂತ ಗೊತ್ತಾಯ್ತಲ್ಲ, ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ, ಒಂದು ಲೈಕ್ನ ಕೊಡಿ ನಿಮ್ಮ ಫ್ರೆಂಡ್ಗಳಿಗೆ, ಶೇರ್ನ ಮಾಡಿ, ಅವನು ಕೂಡ ಸಬ್ಸ್ಕ್ರೈಬ್ ಮಾಡಿಸಿ, ಅವರು ಕೂಡ ಇಂಥ ಗೇಮನ್ನು ಆಡಲಿ, ಮಸ್ತ್ ಮಜಾ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಇಲ್ಲಿವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗುಡ್ ಬೈ.